ಸ್ನೇಹಿತರೆ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಏನ್ರಿ ಕರ್ನಾಟಕ ಗವರ್ಮೆಂಟ್ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಕ್ಕಂತಹ ಪೊಲೀಸ್ ಎಕ್ಸಾಮ್ ಯಾವ್ದು ಅಂದ್ರೆ ಡಿ ಆರ್ ಆರ್ ಸಿವಿಲ್ ಇನ್ನೇನು ಫೆಬ್ರವರಿ ಇಪ್ಪತ್ತೈದಕ್ಕೆ ಸಿವಿಲ್ ಬರ್ತದ ಈ ಮುಂದ್ ಬರ್ತಕ್ಕಂತಹ ಇಪ್ಪತ್ತೆಂಟನೇ ತಾರೀಕ ಡಿ ಆರ್ ಎಕ್ಸಾಮ್ ಐತಿ ಆ ಒಂದು ನಿಟ್ಟಿನವಾಗ ನಾ ಏನ್ ಅಂದ್ರೆ ಒಂದು ಪ್ರಚಲಿತ ವಿದ್ಯಮಾನ ಕುರಿತ ಒಂದು ಮ್ಯಾರಥಾನ್ ಅನ್ನ ರೆಡಿ ಮಾಡಿದ್ದೀನಿ ಸ್ಪೆಷಲ್ ಯಾವ್ದಪ್ಪ ಅಂದ್ರೆ ಪಿ ಸಿ ಡಿ ಆರ್ ಪಿ ಸಿ ಮತ್ತು ಸಿವಿಲ್ ಪಿ ಸಿಗೋಸ್ಕರ ನಾವು ಒಂದು ಪ್ರಚಲಿತ ವಿದ್ಯಮಾನ ಘಟನೆ ಕುರಿತ ಒಂದು ಮ್ಯಾರಥಾನ್ ಅನ್ನ ಕ್ಲಾಸ್ ತಗೊಂಡ್ ಬಂದಿನ ಸ್ನೇಹಿತರೆ ಯಾರು ಮಿಸ್ ಮಾಡಬ್ರಿ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾವೆ ಇವು ಇವು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾವಂದ್ರೆ ನೀವು ಈ ಕಡೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಗೊತ್ತಾಗ್ತದೆ ನಾವು ಟೈಮ್ ಬಾ ತಗೋದು ಬೇಡ ಸುಮ್ಮನೆ ಇದ್ರಿಗೆ ಏನು ಎಕ್ಸ್ಪ್ಲೇನ್ ಏನಿಲ್ಲ ಏನು ಕ್ವಶನ್ ಅದ ಏನ್ ಆನ್ಸರ್ ಅದ ಅಷ್ಟ ಮಾಡ್ಕೊ ತಗೋನು ಬಹಳ ಬ್ಯೂಟಿಫುಲ್ ಆದಂತಹ ಕ್ಲಾಸ್ ಇದಾಗಿರ್ತದ ನೋಡ್ರಿ ಏನದ ಮೊದಲೇ ಕ್ಲಾಸ್ ನೋಡ್ರಿ ತರಗತಿ ಏನದ ಏನದ ಕ್ವಶನ್ ದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಪಡಿಸಲು ಕೇಂದ್ರ ಸರ್ಕಾರ ಆರಂಭಿಸಿರುವ ಸ್ವದೇಶಿಯ ದರ್ಶನ ನೋಡ್ರಿ ಇದು ಇಂಪಾರ್ಟೆಂಟ್ ಆಗದ ಸ್ವಲ್ಪ ಅಂಡರ್ಲೈನ್ ನೀವು ಏನು ಪಾಯಿಂಟ್ ಔಟ್ ಮಾಡ್ಕೋಬೇಕು ಹೌದಲ್ಲ ಸ್ವದೇಶಿ ದರ್ಶನ ಸ್ವದೇಶಿ ದರ್ಶನ ಏನಪ್ಪಾ ಅಂತಂದ್ರೆ ಇದು ಇದು ಒಂದು ಜೀರೋ ಟೂ ಪಾಯಿಂಟ್ ಜೀರೋ ಇದೊಂದು ಯೋಜನೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಒಂದು ಪ್ರವಾಸಿ ತಾಣಗಳು ಈ ಒಂದು ಸ್ವದೇಶಿ ದರ್ಶನ ಜೀರೋ ಪಾಯಿಂಟ್ ಟೂ ಎಂಬ ಒಂದು ಯೋಜನೆಗೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಎರಡು ಸ್ಥಳಗಳಿದಾವೆ ಆ ಸ್ಥಳಗಳ ಇಲ್ಲಿ ನೋಡ್ರಿ ಮೈಸೂರು ಮತ್ತು ಹಂಪಿ ಮೈಸೂರು ಮತ್ತು ಹಂಪಿ ಎರಡು ಸ್ಥಳಗಳು ಆಯ್ಕೆಯಾಗಿದ್ದಾವ ಸ್ವದೇಶಿ ದರ್ಶನ್ ಜೀರೋ ಟೂ ಪಾಯಿಂಟ್ ಜೀರೋ ಇಷ್ಟಿದ್ದು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ನೋಡ್ರಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ದೊಡ್ಡೇಗೌಡವರು ದೊಡ್ಡ ರಂಗೇಗೌಡವರು ಅಧ್ಯಕ್ಷದಿಂದ ವಹಿಸಿದ್ರು ಎಲ್ಲಿ ನಡೆದ ಹಾವೇರಿ ಒಳಗೆ ನಡೆದದ ಗೊತ್ತಿರಲಿ ನೆಕ್ಸ್ಟ್ ನೋಡೋಣ ರಾಷ್ಟ್ರೀಯ ವಿಜ್ಞಾನ ಶಾಸ್ತ್ರ ವಿಶ್ವವಿದ್ಯಾಲಯ ಕ್ಯಾಂಪಸ್ನ ಅಲ್ಲಿ ಎಲ್ಲಿ ಸ್ಥಾಪಿಸಿದ ಕೇಂದ್ರ ಸರ್ಕಾರ ಅನುಮೋದನೆ ಅನುಮತಿ ಈಗ ವಿಜ್ಞಾನನ ಕ್ಯಾಂಪಸ್ನ ಎಲ್ಲಿ ಸ್ಥಾಪಿಸಬೇಕಂತ ಹೇಳಿ ಕೇಂದ್ರ ಸರ್ಕಾರ ಏನ್ ಮಾಡ ಅನುಮತಿ ನೀಡಿತಿ ಹುಬ್ಬಳ್ಳಿ ಧಾರವಾಡ ರೀ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಧಾರವಾಡದಲ್ಲಿ ಏನಪ್ಪಾ ಅಂದ್ರೆ ಅನುಮೋದ ಅನುಮತಿ ನೀಡಿತ್ತು ಕೇಂದ್ರ ಸರ್ಕಾರ ನೆಕ್ಸ್ಟ್ ನೋಡ್ರಿ ಇತ್ತೀಚೆಗೆ ಎಲ್ಲಿ ಪರಿಸರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ ಪರಿಸರ ವಿಶ್ವವಿದ್ಯಾಲಯ ರೀ ಎಲ್ಲಿ ಹೋಗ್ಬೇಕು ನಾವು ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪರಿಸರ ವಿಶ್ವವಿದ್ಯಾಲಯನ ಮಾಡಕ ಘೋಷಣೆ ಮಾಡಿವಿ ನೆಕ್ಸ್ಟ್ ಹಿಂಗ್ ನೋಡೋಣ ಪ್ರತಿ ಹನ್ನೆರಡು ವರ್ಷಗಳೊಮ್ಮೆ ಕಾಣಿಸುವ ಯಾವ ಸಸ್ಯವನ್ನು ಇತ್ತೀಚೆಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಪರಿಚಯದ ಮೂರರ ಅಡಿಯಲ್ಲಿ ರಕ್ಷಿತ ಸಸ್ಯವೆಂದು ಘೋಷಿಸಲಾಗಿದೆ ಎಷ್ಟು ಚಂದದ ನೋಡ್ರಿ ಕ್ವಶನ್ ಹನ್ನೆರಡು ವರ್ಷಕ್ಕೆ ಮಾತ್ರ ಒಮ್ಮೆ ಅಳದಂತಹ ಒಂದು ಸರ್ಷ ಇದು ಯಾವ್ದಂದ್ರ ನೀಲ್ಕುರಂಜಿ ನೀಲ್ಕುರಂಜಿ ಸರ್ಶರಿ ಭಾ ಸರಿ ಎಕ್ಸಾಮ್ದಾಗ ಇದ್ರ ಬಗ್ಗೆ ಕೇಳಿದಾರೆ ನೋಡ್ರಿ ನೀಲಕುರಜಿ ಬಗ್ಗೆ ನೆಕ್ಸ್ಟ್ ಯಾವ ದಿನದಂದು ಶ್ರೀ ಶಿವಕುಮಾರ ಸ್ವಾಮಿ ಸ್ಮರಣಾತ್ಮಕವಾಗಿ ದಾಸೋಹ ದಿನವನ್ನು ಆಚರಿಸ್ತಾರ ತ್ರಿವಿಧಿ ದಾಸೋಹವ ದಾಸೋಹ ದಿನ ಯಾವಾಗಪ್ಪ ಅಂತಂದ್ರೆ ಜನವರಿ ಇಪ್ಪತ್ತೊಂದರಿ ಹಾಂ ನಿನ್ನೆ ಮೊನ್ನೆ ನಮಗ ಜನವರಿ ಇಪ್ಪತ್ತೊಂದರಿಂದ ದಾಸೋಹ ದಿನವನ್ನು ಆಚರಿಸ್ತಾರ ಗೊತ್ತಿರಲಿ ನೆಕ್ಸ್ಟ್ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಆಯ್ಕೆಯಾದಂತಹ ಸುಪ್ರೀಂ ಕೋರ್ಟ್ ನ ನಿವೃತ್ತ ಕನ್ನಡಿಗಾರೆ ಇಂತಹ ವಿಶೇಷ ಏನಿದ್ರೆ ಮಾತ್ರ ನಾ ತೊಗೊಂಡ್ಬರ್ತದೆ ಅಂತ ಇಂಥವು ಆಲ್ತೋ ಪಾಲ್ತೋ ಕ್ವಶನ್ ತಗೊಂಡ್ ಬರಂಗಿಲ್ಲ ವಿಶೇಷ ಏನಿರ್ತಾವಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಏನಿರ್ತಾವಲ್ಲ ಅವನು ಮಾತ್ರ ಕ್ವಶನ್ ತೊಗೊಂಡ್ಬರ್ಬೇಕು ಪಿ ಸಿ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಆಗಿರ್ತಾವೆ ಯಾಕಂದ್ರೆ ನಮ್ಮ ಕರ್ನಾಟಕದ ಬಗ್ಗೆ ಬಹಳ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ ನೋಡ್ಕೊಬೇಕಾರೆ ನೀವು ಯಾವಾಗ ಅಂದ್ರೆ ಜಿಯೋಗ್ರಫಿ ತವರಿಗೆ ಕರ್ನಾಟಕ ಜೋಗ್ರಫಿ ಜಾಸ್ತಿ ಕ್ವಶನ್ಸ್ ಅರೈಸ್ ಆಗಿರ್ತಾವೆ ಅದೇ ರೀತಿ ಕರ್ನಾಟಕ ಹಿಸ್ಟ್ರಿಂದ ಬಹಳ ಜಾಸ್ತಿ ಕ್ವಶನ್ ಬಂದಿರ್ತಾವೆ ರಿಲೇಟೆಡ್ ಕರ್ನಾಟಕ ಕರೆಂಟ್ ಅಫೇರ್ ಬಂದಿರ್ತಾವ ಆದ್ರೆ ಇದೊಂದು ಅನ್ಕೋಬಹುದು ನೀವು ಹೌದಾ ಕನ್ನಡಿಗ ಅವರು ಹಾ ರಾಜ್ಯಪಾಲರಾಗಿ ಅಬ್ದುಲ್ ನಜೀರ್ ಸಾಹೇಬ್ರಿ ಅಬ್ದುಲ್ ನಜೀರ್ ಸಾಹೇಬ್ರ ಆಗಿದ್ದಾರು ನೆಕ್ಸ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಲಿಥಿಯಂ ಮತ್ತು ಯುರೇನಿಯಂ ಖನಿಜಗಳು ದೊರೆತಿವಿ ಯಾರು ಸಾವಿರದ ಇಪ್ಪತ್ತ ಯಾರು ಕೊಟ್ಟಂದ್ರ ಇದು ರೀಸೆಂಟ್ ಅದ ಯಾಕಂದ್ರೆ ಲಿಥಿಯಂ ಮತ್ತು ಯುರೋನಿಯಂ ಎಂಬುದು ಎಂಬ ಅತ್ಯಂತ ಕಡಿಮೆ ಸಿಗ್ತಕ್ಕಂಥ ರಾಜ್ಯ ನಮ್ದು ಆದ್ರೆ ಈ ಒಂದು ಯಾದಗಿರಿ ಯಾದಗಿರಿ ಮಂಡ್ಯ ಜಿಲ್ಲೆ ಮತ್ತು ಯಾದಗಿರಿ ಸಿಗ್ತೈತೆ ಸ್ವಲ್ಪ ಸ್ವಲ್ಪ ಭಾಗ ಯಾದಗಿರಿ ಸಿಗ್ತಿತ್ತು ಈಗ ಯಾವಾಗ ಎಲ್ಲಿ ಸಿಗತೈತಿ ಅಂದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಕೂಡ ಸಿಗತೈತಿ ಅಂತ ಗೊತ್ತಿರಲಿ ಎರಡು ಜಿಲ್ಲೆಗಳಿಗೆ ಗೊತ್ತಿರಲಿ ಅದ್ರ ಬಗ್ಗೆ ಹಾ ಇತ್ತೀಚೆಗೆ ಮೋದಿ ಅವರು ದೇಶದ ಮೊದಲ ಹಸಿರು ಐ ಐ ಟಿ ಮತ್ತು ರಾಜ್ಯದ ಮೊದಲ ಐ ಐ ಟಿ ಕಾಲೇಜು ದೇಶದ ಮೊದಲ್ರಿ ಹೌದ ರಾಜ್ಯದ ಮೊದಲ ಐ ಐ ಟಿ ಕಾಲೇಜನ್ನು ಉದ್ಘಾಟಿಸಿದ್ರು ಎಲ್ಲಿ ಉದ್ಘಾಟಿಸಿರಪ್ಪ ಅಂದ್ರೆ ಧಾರವಾಡದಾಗರಿ ಪೇಡಾ ನಗರಿ ಹಾ ವಿದ್ಯಾಕಾಶಿ ಧಾರವಾಡದಲ್ಲಿ ಉದ್ಘಾಟನೆ ಮಾಡಿದಾರ ನರೇಂದ್ರ ಮೋದಿ ಅವರು ನೆಕ್ಸ್ಟ್ ನೋಡ್ರೂ ವಿಶ್ವಸಂಸ್ಥೆಯಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡಲು ಆದಂತಹ ಕನ್ನಡದ ನಟ ರೀ ಕನ್ನಡದ ನಟ ಆಯ್ಕೆ ಆಯ್ಕೆಯಾಗಿದ್ದಾರು ಯಾರಪ್ಪ ಅಂತಂದ್ರೆ ರಿಷಬ್ ಶೆಟ್ಟಿ ರೀ ನೋಡ್ರಿ ರಿಷಬ್ ಶೆಟ್ಟಿ ಅವರು ಆಗಿದ್ದಾರೆ ಅವರು ಕಂಡಂತ ಅವ್ರು ತೆಗೆದಂತಹ ಕಾಂತಾರ ಚಿತ್ರ ಯಾರಿಗೆ ಗೊತ್ತಿಲ್ಲ ಭೂತಕ್ಕೂಲು ಎಲ್ಲರೂ ನೋಡಿರ್ತೀರಿ ಅದ್ರ ಬಗ್ಗೆ ಹೌದಾ ಕಡಿಮೆ ಬಜೆಟ್ ಆಗಿದ್ರು ಕೂಡ ಮಿತಿ ಮೀರಿದಂತಹ ಒಂದು ಲಾಭವನ್ನು ತಂದುಕೊಟ್ಟಂತಹ ಕನ್ನಡದ ಹೆಮ್ಮೆಯ ಚಿತ್ರ ನಮ್ಮ ಯಾವಪ್ಪ ಕಾಂತಾರ ಚಿತ್ರ ಆಗಿರ್ತದ ಇತ್ತೀಚಿಗೆ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹೆಸರನ್ನು ಏನೆಂದ ಮರುನಾಮಕರಣ ಮಾಡಿದೆ ಏನು ಮಾಡಿತ್ತು ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಅಂತ ಮಾಡುತ್ತೆ ನೆಕ್ಸ್ಟ್ ಇತ್ತೀಚೆಗೆ ರಾಜ್ಯ ಸರ್ಕಾರವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಏನೆಂದ ಬದಲ್ ಹೆಸರು ಬದಲಾಯಿತಿ ಹೆಸರು ಬದಲಾವಣೆ ಮಾಡಿರ್ತಾವಲ್ಲ ಅವು ಇಂಪಾರ್ಟೆಂಟ್ ಆಗಿರ್ತಾವೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಶಿಕ್ಷ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಎಂದು ಹೆಸರನ್ನು ಬದಲಾವಣೆ ಮಾಡಿದ ಇತ್ತೀಚೆಗೆ ರಾಜ್ಯದ ಅತಿ ಕಿರಿಯ ಮೇಯರ್ ಆಗಿ ಆಯ್ಕೆಯಾದವರು ಯಾರು ಅಂದ್ರೆ ಡಿ ತ್ರಿವೇಣಿ ಇವರು ಬಳ್ಳಾರಿ ಅವರು ನೋಡ್ರಿ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೇಯರ್ ಆಗಿರ್ತಾರೆ ಅವರು ಯಾರು ಡಿ ತ್ರಿವೇಣಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಎಲ್ಲಿ ಬುಡಕಟ್ಟು ಜ್ಞಾನಪದ ಲೋಕೋತ್ಸವ ನಡೆಯಿತು ಎಲ್ಲಿ ಅಂದ್ರೆ ರಾಮನಗರದಾಗ ನಡೋದ್ರಿ ಹಾ ಬುಡಕಟ್ಟು ಬುಡಕಟ್ಟು ಬಗ್ಗೆ ಬಾಸಲೆ ಕ್ವಶನ್ ಕೇಳಿದಾರ ಬುಡಕಟ್ಟು ವಿಶ್ವವಿದ್ಯಾಲಯ ಎಲ್ಲಿದೆ ಇದ್ರ ಬಗ್ಗೆ ನೆಕ್ಸ್ಟ್ ಇತ್ತೀಚೆಗೆ ಪ್ರಾಜೆಕ್ಟ್ ಟೈಗರ್ ಯೋಜನೆಯ ಐವತ್ತು ವರ್ಷದ ಕಾರ್ಯಕ್ರಮವನ್ನು ಮೋದಿಯವರು ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡಿದರು ಹಾಗಾದರೆ ಯಾವ ಒಂದು ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳಿದ್ರೆ ಮೈಸೂರು ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿರ್ತಾರೆ ಅದೇ ರೀತಿ ವಿಶ್ವಸಂಸ್ಥೆಯಲ್ಲಿ ಪ್ರದರ್ಶನಗೊಂಡಂತಹ ಕನ್ನಡದ ಚಿತ್ರ ಈಗ ಹೇಳಿದ್ದೀನಿ ಮಾ ಭಾಷಣ ಮಾಡೋಕ ಅವಾಗೇ ಅವಕಾಶ ಕೊಟ್ಟರು ಚಿತ್ರನೂ ಕೂಡ ಕಾಂತಾರ ಪಿಕ್ಚರ್ ಪಿಕ್ಚರ ವಿಶ್ವಸಂಸ್ಥೆಯಲ್ಲಿ ಕೂತ್ ರೀ ಆ ಹಂಗೆ ಕನ್ನಡಿಗರ ಚಿತ್ರವನ್ನು ಹಾಂ ನೆಕ್ಸ್ಟ್ ಬರ್ತೈತಿ ಕೆ ಜಿ ಎಫ್ ತ್ರೀ ಅದು ಕೂಡ ಏನಪ್ಪ ಅಂತಂದ್ರೆ ವಿಶ್ವಸಂಸ್ಥೆಯ ಮನನ ಪಿಡಿಯತ್ತೈತಿ ಹಂಗದವ ನಮ್ಮ ಕನ್ನಡ ಚಿತ್ರಗಳು ಇತ್ತೀಚೆಗೆ ಜಿಐ ಟಿ ಆಗಿ ಮಾನ್ಯತೆ ಅಂಕೋಲದ ಮಾವು ಯಾವುದು ಕರಿ ಈಜಾ ಈಶಾಡೋ ಮಾವು ನೋಡ್ರಿ ಕರಿ ಈಶಾಡೋ ಮಾವು ಅಂಕೋಲದ ಇದ ಜಿಐ ಟಿ ಆಗಿ ಪಡೆದತ್ತೆ ಇತ್ತೀಚೆಗೆ ಯುದ್ಧಗ್ರಸ್ತವಾದಂತಹ ಸುಡಾನ್ನಲ್ಲಿ ಸಿಲುಕಿದಂತಹ ಕರ್ನಾಟಕದ ಯಾವ ಒಂದು ಬುಡಕಟ್ಟು ಹೇನ ಬುಡಕಟ್ಟು ಬಗ್ಗೆ ಕ್ವಶನ್ಸ್ ಕೇಳ್ತಾ ಇರತ್ತೆ ಯಾವ ಒಂದು ಬುಡಕಟ್ಟು ಜನರನ್ನ ಸೇನೆ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡ್ ಬಂದಿವೆ ಎಲ್ಲಿ ಸಿಕ್ಕೊಂಡಿರೋ ಅಂದ್ರೆ ಅವ್ರು ಸುಡಾನ್ದಾಗ ಹೋಗಿ ಸಿಕ್ಕೊಂಡ್ಬಿಟ್ಟಿದ್ರಿ ಯಾವ ಒಂದ್ ಬುಡಕೊಟ್ಟದವ್ರ ಅಂದ್ರ ಹಕ್ಕಿ ಮತ್ತು ಪಿಕ್ಕಿ ನೋಡ್ರಿ ಹಕ್ಕಿ ಪಿಕ್ಕಿ ಅಂದ್ರೆ ಕ್ವಶನ್ ಹಾಕ್ತದೆ ನಿಮಗೆ ಹಕ್ಕಿ ಮತ್ತು ಪಿಕ್ಕಿ ಎಂಬ ಎರಡು ಹಕ್ಕಿ ಪಿಕ್ಕಿ ಬುಡಕಟ್ಟು ಈ ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತದ ಎಂಬುದನ್ನು ನೀವು ಕಮೆಂಟ್ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡ್ರಿ ಹೌದಲ್ರಿ ಎಲ್ಲ ನಾನಾ ಹೇಳ್ಕೊತ ಹೋದ್ರೆ ಮತ್ತೆ ನೀವು ನೋಡ್ಕೋತ ಕು ನಿಮ್ಗೂ ಸ್ವಲ್ಪ ಕೆಲಸ ಕೊಡೋಣಲ್ಲ ಇತ್ತೀಚೆಗೆ ಮೊದಲ ಬಾರಿಗೆ ಅರಣ್ಯ ಇಲಾಖೆಯು ಕರ್ನಾಟಕ ರಾಜ್ಯದ ನಕ್ಷೆಯ ಆಕಾಶದಲ್ಲಿ ಹ ನಕ್ಷೆ ಆಕಾಶದಲ್ಲಿ ನೂತನ ಲಾಂಛನಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ನೀಡಿದ್ದು ಆ ಲಾಂಛನದಲ್ಲಿ ಯಾವ ಚಿತ್ರಗಳಿವೆ ಅರಣ್ಯ ಇಲಾಖೆ ರೀ ಅರಣ್ಯ ಇಲಾಖೆದ ಒಂದು ಲಾಂಛನ ಬಿಡುಗಡೆ ಮಾಡಿತಿ ಹೊಸದ ಅದ್ರೊಳಗೆ ಏನೇನು ಅದಾವಂತ ನೋಡ್ರಿ ನೀಲಕಂಠ ಪಕ್ಷಿ ಇಂಡಿಯನ್ ರೂರಲ್ ಆನೆ ಏಷ್ಯನ್ ಎಲಿಫೆಂಟ ಹಾಂ ಹುಲಿ ಚಿಟ್ಟೆ ಸದರ್ನ್ ಬರ್ಡ್ ವಿಂಗ್ ಹೌದಲ್ಲ ಅದೇ ರೀತಿ ಶ್ರೀಗಂಧ ಶ್ರೀಗಂಧದ ಮರವು ಕೂಡ ಈ ಒಂದು ಲಾಂಛನ ಒಳಗಾದ ಅಂತ ಗೊತ್ತಿರಲಿ ಯಾರು ಅರಣ್ಯ ಇಲಾಖೆ ಫಾರೆಸ್ಟ್ ಆಫೀಸ್ ಎಕ್ಸಾಮ್ ಏನೋ ಕೇರು ಇದ್ರ ಬಗ್ಗೆ ಎಕ್ಸಾಮ್ ಕೇಳ್ತಾನೆ ರೀ ಹಾಂ ಅದ್ರ ಲಾಂಛನ ಏನೈತಿ ಗೊತ್ತಿರ್ಬೇಕು ಈಗ ಬಗ್ಗೆ ಕ್ವಾಲ್ಫರ್ಮ್ ಇವು ಯಾವುದೋ ಅರಣ್ಯ ಇಲಾಖೆ ಒಳಗೆ ಅದ್ರ ಬಗ್ಗೆ ಬಂದರೂ ಬರ್ಬೋದು ಇದ್ರಾಗ ಹಾ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ದೇಶದ ಅತ್ಯುನ್ನತ ಶಿಕ್ಷಣ ಸಂಸ್ಥೆ ಯಾವುದು ಐ ಐ ಎಸ್ ನೋಡ್ರಿ ಹಂಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರೀ ಬೆಂಗ್ಳೂರ್ದಾಗದ ಇಂಡಿಯನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರದಾಗದಲ್ಲ ಇದೇನಪ್ಪ ಅಂದ್ರೆ ಅತ್ಯುನ್ನತ ಶಿಕ್ಷಣ ಸಂಸ್ಥೆಯನ್ನ ಪಡೆದದ ನೆಕ್ಸ್ಟ್ ಯಾರ ನೇತೃತ್ವದ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿರುವ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಇವು ಇಂಪಾರ್ಟೆಂಟ್ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಎರಡ್ ಸಾವಿರದ ಹದಿನೈದರ ವರದಿಯನ್ನ ಸ್ವೀಕರಿಸಲು ರಾಜ್ಯ ಸರ್ಕಾರ ಏನ್ ಮಾಡೈತೆ ಅಂದ್ರೆ ಅಂಗೀಕಾರ ತಗೊಂಡೆ ಅಂದ್ರೆ ಅದೇ ನೋಡ್ರಿ ಯಾರಂದ್ರೆ ಎಚ್ ಕಾಂತರಾಜ್ ಅವರು ಎಚ್ ಈ ಆಯೋಗ ಹಿಂದುಳಿದ ಆಯೋಗರು ಇದೊಂದು ಇದನ್ನ ನಮ್ಮ ರಾಜ್ಯ ಸರ್ಕಾರ ಇತ್ತೀಚೆಗೆ ನಿರ್ಧಾರ ಮಾಡೈತಿ ತಗೋಬೇಕಂತ ಹೇಳಿ ನೆಕ್ಸ್ಟ್ ಯಾವ ಪೊಲೀಸ್ ಪಡೆಯ ಕೇಂದ್ರ ಗೃಹ ಮಂತ್ರಿಗಳ ಹಿಮವೀರ್ ಹಿಮವೀರ್ ಎಂದು ಬಿರುದು ನೀಡಿದ್ದಾರೆ ಯಾರೋ ಒಂದು ಪಡೆಗೆ ಯಾವ ಹಿಂಗೆ ಆರ್ಮಿ ಇರ್ತದೆ ಬಿ ಎಸ್ ಎಫ್ ಇರ್ತದೆ ನೆಕ್ಸ್ಟ್ ಇಂಡೋ ಟಿವಿಯನ್ ಬಾರ್ಡರ್ ಪೊಲೀಸ್ ಇರ್ತಾವ ಇವೆಲ್ಲ ಅದೊಳಗೆ ಸಿಎಸ್ಪ ಸಿಆರ್ಸಪ್ಪ ಇವೆಲ್ಲ ಇರ್ತಾವೆ ಈ ಯಾವ ಒಂದು ಪಡೆಗೆ ಹಿಮವೀರ್ ಹಿಮವೀರ್ ಎಂಬ ಒಂದು ಬಿರುದನ್ನು ಕೊಟ್ಟಾರಪ್ಪ ಅಂತಂದ್ರೆ ಐ ಟಿ ಬಿ ಪಿ ಐ ಟಿ ಬಿ ಪಿ ರಿ ಹೌದಲ್ರಿ ಐ ಟಿ ಬಿ ಪಿ ಎಂಬ ಪಡೆಗೆ ಒಂದು ಹಿಮವೀರ್ ಎಂಬ ಬಿರುದನ್ನು ಕೊಟ್ಟಾರ ವಿಶ್ವದ ಅತಿ ಎತ್ತರವಾದಂತಹ ಯುದ್ಧ ಭೂಮಿ ಎಂದೇ ಬಿಂಬಿತವಾದಂತಹ ಸಿಯಾಚಿನ್ ಸಿಯಾಚಿನ್ ನಲ್ಲಿ ಯಾವ ಒಬ್ಬ ಮಹಿಳಾ ಅಧಿಕಾರಿ ಮೊದಲ ಬಾರಿಗೆ ಏನಪ್ಪಾ ಅಂದ್ರ ಹತಿದಾರು ಹ ಮೊದಲು ಬಾರಿಗೆ ನಿಯೋಜಿಸಲಾಗಿದೆ ಸಾರಿ ವಿಶ್ವದ ಅತಿ ಎತ್ತರವಾದಂತಹ ಯುದ್ಧ ಎಂದೇ ಗುರುತಿಸಲ್ಪಟ್ಟಂತಹ ಸಿಯಾಚಿನ್ ನಲ್ಲಿ ಸಿಯಾಚಿನ್ ನಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಒಬ್ಬನ ಏನ್ ಮಾಡಿದ್ದಾರೆ ಅಂದ್ರ ನಿಯೋಜಿಸಿ ಮಾಡಿದ್ದಾರೆ ಅದನ್ನು ಕಾಯಕರಿ ಹ ಗಡಿ ಪ್ರದೇಶವನ್ನು ಕಾಯಕ ಯಾರು ನಿಯೋಜಿಸಿದ್ದಾರೆ ಅಂದ್ರ ಮಹಿಳೆಯರ ಶಿವ ಚೌಹಾಣ್ ಅವರು ರೀ ಶಿವ ಚೌಹಾಣ್ ಅವರ ನೆಕ್ಸ್ಟ್ ನೋಡ್ರಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಮುಕ್ತಿ ಪಡೆಯಲು ಭದ್ರತಾ ಪಡೆಗಳು ಆರಂಭಿಸಿರುವ ಯೋಜನೆ ಯಾವುದ ಯೋಜನೆ ಯಾವ್ದರಿಂದ ಉಗ್ರರಿಂದ ರೀ ಕಾಶ್ಮೀರದಲ್ಲಿ ಉಗ್ರರಿಂದ ಮುಕ್ತಿ ಪಡೆಯಲು ಭದ್ರತೆ ಪಡೆಯಲು ಆರಂಭಿಸಿದಂತಹ ಯೋಜನೆ ಮಿಷನ್ ಜೀರೋ ಟೆರರ್ ಮಿಷನ್ ಜೀರೋ ಟೆರರ್ ಹೌದಲ್ರಿ ಈ ಒಂದು ಯೋಜನೆಯನ್ನು ಮಾಡಿದಾರ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಹೆಚ್ಚು ಮಕ್ಕಳನ್ನ ಹೆರಲು ಯಾವ ಅಂದ್ರೆ ಹೆಚ್ಚು ಮಕ್ಕಳಿಗೆ ಜನ್ಮ ನೀಡಲು ಯಾವ ರಾಜ್ಯ ಸರ್ಕಾರ ಉತ್ತೇಜನೆ ನೀಡಲು ಹಲವಾರು ಕಾರ್ಯಕ್ರಮ ಕೊಟ್ಟಾರ್ರಿ ಮಕ್ಕಳನ್ನ ಹೆರರಿ ಸೊ ಏನಪ್ಪಾ ಅಂದ್ರೆ ಮಕ್ಕಳನ್ನ ಹೆರರಿ ಅಂತ ಹೇಳಿದ ಸಿಕ್ಕಿಂ ಸರ್ಕಾರ ರೀ ಯಾಕಂತ ಕೇಳ್ಬೋದಲ್ಲ ನೀವು ಆನ್ಸರ್ ಕೇಳ್ಬೋದು ಯಾಕಂದ್ರೆ ಸಿಕ್ಕಿಂದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದಂತಹ ರಾಜ್ಯ ಆದ ಸಲುವಾಗಿ ಅವ್ರ ಜನಸಂಖ್ಯೆ ಹೆಚ್ಚು ಮಾಡ್ಬೇಕಂತ ಏನ್ ಮಾಡಿದಾರಂದ್ರೆ ಈ ಒಂದು ಸ್ಕೀಮ್ ತಗೊಂಡ್ಬಂದಾರ್ರಿ ಅವರ ಮಂದಿ ಕ ಹೆಚ್ಚಾದವ್ರಿಗೆ ಕಡಿಮೆ ಮಾಡೋ ಚಿಂತೆ ಮಂದಿಲ್ದಾರ್ಗೆ ಹೆಚ್ಚು ಮಂದಿ ಮಾಡ್ಕೋಬೇಕನ್ನೋ ಚಿಂತೆ ಹಿಂಗಿರ್ತದೆ ನೋಡ್ರಿ ಎಲ್ಲರಿಗೂ ಒಂದೊಂದು ಮಂಗಿ ಮೇಲ್ ಪ್ರತಿ ವರ್ಷ ಎಲ್ಲಿ ನಡೆಯುತ್ತ ಸ್ಥಳ ಮಂಗಿ ಮೇಲ್ ಎಂಬುದೊಂದು ಒಂದು ಫೆಸ್ಟಿವಲ್ ಅದ ಅದು ಎಲ್ಲಿ ನಡೀತದೆ ಕ್ವಶನ್ ಐತಿ ಎಲ್ಲಿ ಅಂದ್ರೆ ಮಧ್ಯಪ್ರದೇಶ ಸಾರಿ ಪಂಜಾಬ್ ನೆಡ್ತಿ ನೋಡ್ರಿ ಪಂಜಾಬ್ ನಲ್ಲಿ ನಡೀತದ ಯಾವುದು ಮಂಗಿ ಮೇಲ್ ಎರಡು ಸಾವಿರದ ಇಪ್ಪತ್ತ್ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮೊದಲ ಮೂರು ಸ್ಥಾನ ಗಳಿಸಿದಂತಹ ರಾಜ್ಯಗಳು ಯಾವಾಗ್ ಉತ್ತರಾಖಂಡ ನೋಡ್ರಿ ಉತ್ತರಾಖಂಡ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಕ್ರಮೇಣವಾಗಿ ಮೂರು ರಾಜ್ಯಗಳು ಏನಪ್ಪಾ ಅಂದ್ರೆ ಸ್ತಬ್ಧ ಚಿತ್ರಗಳು ಪ್ರಶಸ್ತಿಯನ್ನು ಪಡೆದವು ಹಾ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಗಾನ್ಗರೈ ನೋಡ್ರಿ ಗಾನ್ಗರೈ ಹಾ ಗಾನ್ಗೈ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಜನವರಿಯಲ್ಲಿ ಗಾನ್ಗೈ ಆ ಗಾನ್ಗೈ ಎಂಬ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆರಂಭಿಸಿದರು ಆಚರಿಸಿದರು ಅಂದ್ರೆ ಮಣಿಪುರ್ರಿ ಮಣಿಪುರ್ ಇಲ್ಲಿ ನರ್ತಿಸುವ ಜಿಂಕೆಗಳು ಕಂಡು ಬರ್ತಾವಲ್ಲ ಡ್ಯಾನ್ಸಿಂಗ್ ನರ್ತಿಸುವ ಜಿಂಕೆಗಳು ಕೂಡ ಕಂಡು ಬರ್ತಾವ್ರಿ ಇಲ್ಲಿ ಮಣಿಪುರದಲ್ಲಿ ಇತ್ತೀಚೆಗೆ ರಾಜನಾಥ್ ಸಿಂಗ್ರವರು ಸಿಯೋಮ್ ಸಿಯೋಮ್ ಸೇತುವೆಯನ್ನ ಅಂದ್ರೆ ಉದ್ಘಾಟನೆ ಮಾಡಿದ್ರು ಸಿಂ ಸೇತುವೆಯನ್ನ ಸಿಎಂ ಸೇತುವೆಯನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರದ ಅರುಣಾಚಲ ಪ್ರದೇಶದಾಗ ಉದ್ಘಾಟನೆ ಮಾಡಿದಾರ್ರಿ ಗೊತ್ತಿರಬೇಕು ಸಿಎಂ ಅಂದ್ರೆ ನೀವು ಅರುಣಾಚಲ ಪ್ರದೇಶಕ್ಕೆ ಹೋಗ್ಬೇಕು ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಇತ್ತೀಚೆಗೆ ಯಾವ ಸರ್ಕಾರವು ಜಾತಿ ಆಧಾರಿತ ಸಮೀಕ್ಷೆಯನ್ನು ನಡೆಸಲು ಪ್ರಾರಂಭಿಸಿದ್ದು ಪ್ರಾರಂಭಿಸಿ ಮುಗಿಸಿ ವರದಿಯನ್ನು ಕೊಟ್ಟೈತೆ ಯಾವ ಸರ್ಕಾರ ಅಂದ್ರೆ ಬಿಹಾರ್ ಸರ್ಕಾರ ಯಾವ ಸರ್ಕಾರ ಬಿಹಾರ್ ಸರ್ಕಾರ ಕೊಟ್ಟೈತಿ ಗೊತ್ತಿರಲಿ ನೆಕ್ಸ್ಟ್ ಪರ್ಪಲ್ ಪೇಸ್ಟ್ ಇತ್ತೀಚೆಗೆ ಎಲ್ಲಿ ನಡೀತದೆ ಇದೊಂದು ಫೆಸ್ಟಿವಲ್ ನಡಿತೈತೆ ಎಲ್ಲಿ ನಡೀತಾ ಅಂದ್ರೆ ಗೋವಾದಂಗ ನಡೀತೈತಿ ಪರ್ಪಲ್ ಪೇಸ್ಟ್ ಗೋವಾದಾಗ ನಡೀತೈತಿ ನೆಕ್ಸ್ಟ್ ರೋಹಿಯ ಹಾರ್ವೆಸ್ಟ್ ಫೆಸ್ಟಿವಲ್ ರೋಹಿ ಲೋರಿ ಲೋಹ್ರಿ ಹಾರ್ವೆಸ್ಟ್ ಫೆಸ್ಟಿವಲ್ ಎಲ್ಲಿ ನಡಿತೈತಿ ಅಂದ್ರೆ ಪಂಜಾಬ್ ರಾಜ್ಯದಾಗ ನಡತೈತಿ ನೋಡ್ರಿ ನೆಕ್ಸ್ಟ್ ಇತ್ತೀಚೆಗೆ ಭಾರತದ ಅಯೋಧ್ಯ ಅಯೋಧ್ಯ ಶ್ರೀ ಪುರುಷೋತ್ತಮ ಮರಾಧ್ಯ ಪುರುಷೋತ್ತಮಂತಹ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ ಮತ್ತು ನೇಪಾಳದ ಜನಕಪುರದ ಜಾತ್ರ ಯಾತ್ರಾ ಸ್ಥಳಗಳಿಗೆ ಸಂಪರ್ಕಿಸುವ ಯಾವ ಹೆಸರಿನ ರೈಲನ್ನ ಭಾರತ ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿದಂತೆ ಹೇಳಿದ್ದಾರೆ ಯಾವ ಇಲಾಖೆ ಬಿಡುಗಡೆ ಮಾಡೈತಿ ಯಾ ಅಂದ್ರೆ ರೈಲ್ವೆ ಇಲಾಖೆ ಬಿಡುಗಡೆ ಮಾಡೈತಿ ಯಾವ ಹೆಸರಿಂದ ಯಾವ ಹೆಸರು ನೋಡ್ರಿ ಭಾರತ ಮತ್ತು ಭಾರತ ಗೌರವ ಪ್ರವಾಸಿ ರೈಲು ಎಂಬ ಒಂದು ರೈಲನ್ನು ಬಿಟ್ಟಾರ್ರಿ ಎಲ್ಲಿ ಅಯೋಧ್ಯೆ ಮತ್ತು ನೇಪಾಳ ಮತ್ತು ಜನಕಪುರದ ಯಾತ್ರಾ ಸ್ಥಳಗಳಲ್ಲಿ ಈ ಒಂದು ರೈಲನ್ನು ಬಿಟ್ಟಿದ್ದ ನಾನು ನೆಕ್ಸ್ಟ್ ಕಿತ್ತಳೆ ಹಬ್ಬವನ್ನು ಯಾವ ರಾಜ್ಯ ಕಿತ್ತಳೆ ಹಬ್ಬ ಯಾವ ರಾಜ್ಯ ಅಂತಂದ್ರೆ ನಾಗ್ಲ್ಯಾಂಡ್ ರಾಜ್ಯ ರೀ ನಾಗ್ಲ್ಯಾಂಡ್ ನಾಗ್ಲ್ಯಾಂಡ್ ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತ ಸರ್ಕಾರ ಯಾರ ಅಧ್ಯಕ್ಷತೆಯಲ್ಲಿ ಓ ಬಿ ಸಿಬಿ ಸಿಗಳ ಉಪವರ್ಗೀಕರಣ ಒ ಬಿ ಸಿ ಒಳಗ ಉಪವರ್ಗೀಕರಣ ಮಾಡಿಯನ್ನ ನೇಮಕ ಮಾಡ್ತಾರ ಆ ಆಯೋಗದ ಯಾರು ಅಂತಂದ್ರೆ ನ್ಯಾಯಾಧೀಶರಾದಂತಹ ಜಿ ರೋಹಿಣಿ ಮೇಡಮ್ ರೀ ರೋಹಿಣಿ ಮೇಡಮ್ ಅವರ ಈ ಒಂದು ಒ ಉಪವರ್ಗೀಕರಣದ ಆಯೋಗದ ಅಧ್ಯ ಅಧ್ಯಕ್ಷರಾಗಿದ್ದರು ಗೊತ್ತಿರಲಿ ನೆಕ್ಸ್ಟ್ ನೋಡೋನು ಇತ್ತೀಚೆಗೆ ಯಾವ ಕೇಂದ್ರಾಳಿತ ಪ್ರದೇಶದ ಇಪ್ಪತ್ತೊಂದು ದೀಪಗಳಿಗೆ ಇಪ್ಪತ್ತೊಂದು ದೀಪಗಳಿಗೆ ಪರಮವೀರ ಪರಮವೀರ ಚಕ್ರ ಪ್ರಶಸ್ತಿ ವಿಜೇತರ ಹೆಸರನ್ನು ಇಟ್ಟಾರ ಅಂಡಮಾನ್ ಮತ್ತು ನಿಕೋಬಾರ್ ರೀ ಅಂಡಮಾನ್ ಮತ್ತು ನಿಕೋಬಾರ್ ಈ ದ್ವೀಪ ಈ ಒಂದು ಹೆಸರನ್ನು ರೀ ಹೌದಲ್ಲ ನೆಕ್ಸ್ಟ್ ಇತ್ತೀಚೆಗೆ ಲಿಥಿಯಂ ನಿಕ್ಷೇಪ ಲಿಥಿಯಂ ನಿಕ್ಷೇಪಗಳು ಕಂಡು ಬಂದಿದ್ದು ಎಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರದಾಗ್ರಿ ಜಮ್ಮು ಕಾಶ್ಮೀರದಾಗ ಭಾಳ ರೇರ್ ಸಿಗುದ ಆದ್ರೂ ಕೂಡ ಸಿಕ್ಕಾವ್ ರೀ ನೆಕ್ಸ್ಟ್ ಮಹದಾಯಿ ನದಿ ನೀರು ವಿವಾದ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಚಿಸಿದ ಹೊಸ ಪ್ರಾಧಿಕಾರ ಮಹದಾಯಿ ನಿಧಿ ಮಹದಾಯಿ ಮಾಂಡೋವಿ ಈ ಮಹದಾಯಿ ಇನ್ನೊಂದು ಹೆಸರ ಮಾಂಡವಿಯ ರೀ ಗೋವಾದಲ್ಲಿ ಹರಿತದೆ ಅದ ಗೋವಾದ ಪನಿಜಲಿ ಹರಿತಕ್ಕಂತ ಒಂದು ನದಿ ಮಹದಾಯಿ ನಿಧಿಯ ಇದೊಂದು ಪ್ರಾಧಿಕಾರ ರಾಜ್ಯ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಸಾರಿ ಕೇಂದ್ರ ಸರ್ಕಾರ ಒಂದು ಪ್ರಾಧಿಕಾರವನ್ನ ರಚನೆ ಮಾಡಿದೆ ಅದರ ಹೆಸರ ಪ್ರವಾಹ ಪ್ರವಾಹ ಎಂಬ ಒಂದು ಹೆಸರಿನ ಪ್ರಾಧಿಕಾರವನ್ನು ನೇಮಕ ಮಾಡೈತಿ ಇತ್ತೀಚಿಗೆ ಇಸ್ರೋ ವರದಿಯಂತೆ ದೇಶದಲ್ಲಿ ಅತಿ ಹೆಚ್ಚು ಭೂಕುಸಿತ ಇಸ್ರೋ ವರದಿ ಕೊಟ್ಟೈತಿ ಇಸ್ರೋ ನೋಡ್ರಿ ಏನೆಲ್ಲ ಮಾಡೈತಿ ಮತ್ತು ವರದಿ ಒಂದು ಕೊಟ್ಟೈತಿ ದೇಶದಲ್ಲಿ ಅತಿ ಹೆಚ್ಚು ಭೂಕುಸಿತದ ಅಪಾಯವನ್ನು ಅನುಭವಿಸ್ತಕ್ಕಂತಹ ರಾಜ್ಯ ಅಂತ ಅಂತೇಳಿ ಒಂದು ಮೆನ್ಷನ್ ಮಾಡೈತಿ ಯಾವ ರಾಜ್ಯ ಅಂದ್ರ ರೀ ಉತ್ತರಾಖಂಡ ರಾಜ್ಯವು ಏನಪ್ಪ ಅಂದ್ರ ಅಪಘಾತಕ್ಕೀಡಾಗ್ಯದ ನೆಕ್ಸ್ಟ್ ಕೇಂದ್ರ ಸರ್ಕಾರ ಯಾವ ರಸಗೊಬ್ಬರ ಬಳಕೆಗೆ ಅನುಮೋದನೆಯನ್ನ ನೀಡದ ರಸಗೊಬ್ಬರ ಬಳಕೆಗೆ ಅನುಮೋದನೆ ನೀಡಿದ್ರಿ ಇತ್ತೀಚೆಗೆ ಯಾವುದು ಕೇಂದ್ರ ಸರ್ಕಾರ ನ್ಯಾನೋ ಲಿಕ್ವಿಡ್ ಡಿ ಎ ಪಿ ನ್ಯಾನೋ ಡಿ ಲಿಕ್ವಿಡ್ ಡಿ ಎ ಪಿ ಡಿ ಎ ಪಿ ಅಂದ್ರೆ ಡೈ ಅನು ಅಮೋನೋನಿಯಂ ಪಾಸ್ಪೈಟ್ ಡೈ ಅಮೋನಿಯಂ ಪಾಸ್ಪೈಟ್ ಎಂಬ ಒಂದು ಈ ಒಂದು ರಸಗೊಬ್ಬರನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿದಂಥ ಅನುಮೋದನೆ ಕೊಟ್ಟೈತಿ ಭಾರತೀಯ ವಾಯುಪಡೆಯ ಇತಿಹಾಸದಲ್ಲೇ ಭಾರತೀಯ ವಾಯುಪಡೆಯ ಇತಿಹಾಸದಾಗ ಇದೇ ಮೊದಲ ಬಾರಿಗೆ ಯಾವ ಮಹಿಳಾ ಯುದ್ಧದ ಘಟಕದ ಮುಖ್ಯಸ್ಥರಾಗಿ ನೇಮಕ ಮಾಡಿದ ಅಂದ್ರೆ ಒಬ್ಬರ ಮಹಿಳೆಯವರು ಏನಂದ್ರೆ ಇದೇ ಮೊದಲ ಬಾರಿಗೆ ಒಬ್ಬರ ಮಹಿಳೆಯವರು ಯುದ್ಧ ಘಟಕದ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ ಅವ್ರ ಹೆಸರು ಏನಂದ್ರೆ ಶಾಲೀಜಾ ಧಾಮಿ ನೋಡ್ರಿ ಶಾಲೀಜಾ ಧಾಮಿ ಇವರ ಈ ಒಂದು ಯುದ್ಧ ಘಟಕದ ಯುದ್ಧ ಘಟಕದ ಮುಖ್ಯಸ್ಥರಾಗಿ ನೇಮಕವಾದಂತಹ ಮೊದಲ ಮಹಿಳೆ ವಿದೇಶದಲ್ಲಿ ನೆಲೆಗೊಳಿಸಿರುವ ಆರ್ಥಿಕ ಅಪರಾಧಿಗಳನ್ನು ಮರಳಿ ದೇಶಕ್ಕೆ ತರಲು ಸಿ ಬಿ ಐ ಯಾವ ಹೆಸರಿನ ಆಪರೇಷನ್ ಅನ್ನು ಮಾಡಿದೆ ಹೋಗಿ ಬೇರೆ ಬೇರೆ ದೇಶದಾಗ ಕೂತಿರ್ತಾರಲ್ಲ ಅಪರಾಧಿಗಳು ಅವ್ರನ್ನ ಕರ್ಕೊಂಬರಾಕ ಚೆಂದ್ ಹಿಡಿದು ಹೇಳ್ಕೊಂಬರಾಕಂದ ಏನಪ್ಪ ಅಂದ್ರೆ ಆಯೋಗವನ್ನು ಮಾಡೈತಿ ಒಂದು ಆಪರೇಷನ್ ಅನ್ನು ಮಾಡೈತಿ ಸಿ ಬಿ ಐದವ್ರು ಮಾಡಿದ್ದಾರೆ ಯಾವ್ದು ಅಂತಂದ್ರೆ ಆಪರೇಷನ್ ತ್ರಿಶೂಲ್ ಆಪರೇಷನ್ ತ್ರಿಶೂಲ್ ಹಾಂ ತ್ರಿಶೂಲ್ ಬೆನ್ನಾಗಿಟ್ಟು ಹೇಳ್ಕೊಂಡ್ಬಾರ್ದು ಅವ್ರು ಇಲ್ಲ ಬೇರೆ ಬೇರೆ ಊರಿಗೆ ಹೋಗಿರಿ ಇಲ್ಲಿದೆ ತಿಂದ ಅಲ್ಲಿ ಹೋಗಿರಿ ಬರಲಿಲ್ಲ ಮಕ್ಕಳ ಅತ್ಯಶಿಂದ ಬೆನ್ನಾಗ ತ್ರಿಶೂಲ್ ಇಟ್ಕೊಂಡು ಹೇಳ್ಕೊಂಡು ರೀ ಇಷ್ಟು ಗೊತ್ತಿರಲೇ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂತಹ ಬೆಟ್ ನಡಾ ಬೆಟ್ನ ಅಂತಾರಾಷ್ಟ್ರೀಯ ಘಡಿಯ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ನಡಾಬೇಟ್ ನ ಅಂತಾರಾಷ್ಟ್ರೀಯ ಗಡಿಯಾದಂತಹ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಯಾವ ರಾಜ್ಯದಲ್ಲಿ ಅಂದ್ರೆ ಗುಜರಾತ್ ರಾಜ್ಯದಾಗ ಐತಿ ನೋಡ್ರಿ ಗುಜರಾತ್ ರಾಜ್ಯ ಬಹಳ ವಿಶೇಷವಾದಂತಹ ಪ್ರಶ್ನೆ ಇದಾಗಿರ್ತದ ಗುಜರಾತ್ ಆದಾಗ ಯಾವ್ಯಾವ ಒಂದು ರಾಷ್ಟ್ರೀಯ ರಾಷ್ಟ್ರಗಳ ಮಧ್ಯ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯ ಐತಿ ಯಾವುದು ಜೀರೋ ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ನೆನಪಿರ್ಲಿ ಭಾರತ ಯಾವ ದೇಶದೊಂದಿಗೆ ಇಂಧನ ಭದ್ರತೆಗೆ ಸಹಕಾರ ನೀಡಲು ಫ್ರೆಂಡ್ಸಿಪ್ ಪೈಪ್ಲೈನ್ ಫ್ರೆಂಡ್ಸಿಪ್ ಪೈಪ್ಲೈನ್ ಹೈಸ್ಪೀಡ್ ಡಿಸೈಲ್ ಚಾಲನೆ ನೀಡಿರಿ ಯಾವ ಒಂದು ರಾಷ್ಟ್ರ ಬಾಂಗ್ಲಾದೇಶ್ ಬಾಂಗ್ಲಾದೇಶಕ್ಕೆ ಈ ಒಂದು ಕೆಲಸ ಮಾಡಕ್ಕೆ ಚಾಲನೆ ನೀಡಿವು ನಾವು ನಮ್ಮ ಜೊತೆ ಕೈ ಜೋಡಿಸ್ ಪ್ರೆಂಡ್ಸಿಪ್ ಲೈನ್ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಆನ್ಲೈನ್ ಜೂಜು ನಿಷೇಧ ಮಾಡಿದ ಒಂದು ಆನ್ಸರ್ ಹೇಳ್ತೀರಿ ಯಾವುದು ತಮಿಳ್ನಾಡು ತಮಿಳ್ನಾಡ್ ಸರ್ಕಾರ ಏನು ಏನ್ ಅಂತಂದ್ರೆ ಆನ್ಲೈನ್ ಜೂಜನ್ನು ನಿಷೇಧ ಮಾಡಿದ ನೆಕ್ಸ್ಟ್ ಪ್ರಾಜೆಕ್ಟ್ ಎಲ್ಪೆಂಟ ಮೂವತ್ತು ವರ್ಷದ ಸಲುವಾಗಿ ಗಜ ಉತ್ಸವವನ್ನು ಹಾ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಎಲ್ಪೆಂಟ ಹತ್ತೊಂಬತ್ತರ ತೊಂಬತ್ತೆರಡರ ಸ್ಥಾಪನೆ ಇದಲ್ಲ ಎಲ್ಪಂಟ ಯೋಜನೆ ಬರ್ತೈತಿ ಅದಾಗಿ ಮೂವತ್ತು ವರ್ಷ ಆಯಿತು ಈ ಗಜ ಉತ್ಸವ ನಡೀತೈತಿ ಇದರ ತರುವಾಯ ಒಂದು ಗಜ ಉತ್ಸವ ನಡೆಸಿರು ಎಲ್ಲಿ ನಡೆಸಿರು ಅಂತಂದ್ರೆ ಆಸಾಮ್ನ ಖಾಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಸ್ತಾರ ಆಸಾಮ್ನ ಖಾಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಗಜ ಉತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ ದೇಶೀಯ ನಿರ್ಮಿತ ಯುದ್ಧ ನೌಕೆ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಾಂತ್ನಲ್ಲಿ ಪ್ರಯಾಣಿಸಿದಂತಹ ಮೊದಲ ವಿದೇಶಿಯ ಪ್ರಯಾಣಿ ಹಾ ನಮ್ಮ ದೇಶದವಲ್ರಿ ವಿದೇಶವರು ಒಬ್ಬರು ಹಾಕತ್ತರ ನಮ್ಮ ವಿಕ್ರಾಂತ ಐ ಎನ್ ಎಸ್ ವಿಕ್ರಾಂತರ ಅಂದಾಗ ಎಂಥ ವಿಶೇಷದಿಂದ ಕುಡಿಯುವ ನೋಡ್ರಿ ನಾವು ನಮ್ಮ ಭಾರತೀಯರು ಎಂತೆ ವಿಶೇಷವಾದಂತಹ ಆ ನೌಕೆಗಳನ್ನ ಯುದ್ಧ ಹೆಲಿಕಾಪ್ಟರ್ ಗಳನ್ನ ನಾವ ಹುಟ್ಟು ಹಾಕಿ ಅನ್ನೋ ಇದಾವೆ ಉದಾಹರಣೆ ಬೇರೆ ದೇಶದ ಯಾರು ಬಂದ್ರ ಆಸ್ಟ್ರೇಲಿಯಾದ ಪ್ರಧಾನಿ ಆಸ್ಟ್ರೇಲಿಯಾದ ಪ್ರಧಾನಿಯಾದಂತಹ ಆಂಟೋನಿ ಆಂಟೋನಿ ಅಲ್ಬನಿಸ್ ಅಲ್ಬನಿಸ್ ಅವರ ಈ ಒಂದು ವಿಕ್ರಾಂತ ಹಡಗದ ಮ್ಯಾಗ ಪ್ರಯಾಣ ಮಾಡಿದ್ದಾರೆ ಹಾ ನೆಕ್ಸ್ಟ್ ಭಾರತದ ಯಾವ ಚಹಾ ಉತ್ಪಾದನೆಗೆ ಐರೋಪ್ಯ ಒಕ್ಕಟ್ಟದ ಜಿಐ ಟ್ಯಾಗ್ ಮಾನ್ಯತೆಯನ್ನ ಅಲಭಿಸೈತಿ ಭಾರತದ ಯಾವ ಒಂದು ಚಹಾ ಚಹಾ ಒಳಗ್ ಬಾಳ ಐರೋಪ್ಯ ಮಾದರಿಯ ಒಂದು ಜಿ ಐ ಟ್ಯಾಗ್ ಬಂದೈತ್ರಿ ಯಾವ ಅಂದ್ರೆ ಹಿಮಾಚಲ್ ಪ್ರದೇಶದ ಕಾಂಗ್ರಾ ಚಹಾ ಕಾಂಗ್ರೋ ಚಹಾ ಅಲ್ಲ ಕಾಂಗ್ರಾ ಜಿ ಜಿಐ ಟ್ಯಾಗ್ ಪಟ್ಟು ಕೊಟ್ಟಾರು ಯಾರು ಕೊಟ್ಟಾರ ಅಂದ್ರೆ ಐರೋಪ್ಯ ಒಕ್ಕಟ್ಟದ ಜಿಐ ಟ್ಯಾಗ್ ಬಂದೈತ್ರಿ ಸಿದಾ ಅಲ್ಲ ಹ ಚಹಾ ಕುಡಿಬೇಕು ತಲಿನ ಕಮ್ಮಿ ಆಗೈತಿ ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಯಾವ ನೃತ್ಯ ಪ್ರದರ್ಶನ ಗಿನಿಸ್ ವಿಶ್ವ ದಾಖಲೆಗೆ ಇತ್ತೀಚೆಗೆ ನಿರ್ಮಾಣ ಮಾಡಿದೆ ಅಂದರೆ ವಿಶ್ವದ ಅತಿ ದೊಡ್ಡ ಒಂದು ಒಂದು ನೃತ್ಯ ಐತಿ ಅದು ಗಿನಿಸ್ ದಾಖಲೆಯ ವಿಶ್ವ ದಾಖಲೆಯನ್ನ ಇತ್ತೀಚಿಗೆ ಏನಪ್ಪ ಅಂದ್ರೆ ನಿರ್ಮಾಣ ಮಾಡೈತಿ ಬಿಹು ರೀ ಹಂಗಾರ ಬಿಹು ನೃತ್ಯ ಯಾವ ಒಂದು ರಾಜ್ಯದ ನೃತ್ಯ ಆಗಿರ್ತದ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡ್ಬೇಕು ನೀವು ಹೌದಲ್ಲ ನೆಕ್ಸ್ಟ್ ನೋಡೋಣ ಇವಿ ವಾಹನಗಳ ಅಂದ್ರೆ ಎಲೆಕ್ಟ್ರಾನಿಕ್ ವಾಹನಗಳ ಬಳಕೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಜ್ಯ ಯಾವ್ದು ಅಂದ್ರೆ ಕರ್ನಾ ಭಾರತ ಯಾವುದು ಮಹಾರಾಷ್ಟ್ರ ಐತಿ ನೋಡ್ರಿ ಮಹಾರಾಷ್ಟ್ರ ಐತೆ ಹಾಗಾದ್ರೆ ನಾವು ಎಷ್ಟೇ ನಂಬರ್ ದಿವ್ ಅಂದ್ರೆ ಎರಡನೇ ನಂಬರ್ ದೇವು ನಾವು ಜಾಸ್ತಿ ಜಾಸ್ತಿ ಎಲೆಕ್ಟ್ರಾನಿಕ್ ವಾಹನ ತಗೊಂಡು ಒಂದೇ ಸ್ಥಾನದಾಗ ಬರ್ತೀವಿ ನೆಕ್ಸ್ಟ್ ಆದರೆ ಫಸ್ಟ್ ಇದ್ದದ್ದ ಮಹಾರಾಷ್ಟ್ರ ರೀ ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ನ ಯಾವ ಪ್ರಕರಣದ ವೆಬ್ ಪೇಜಲ್ಲಿ ನ ದಾಖಲಾದ ಬಿಡುಗಡೆ ಮಾಡಿದ್ದಿ ಲಾಸ್ಟ್ ಟೈಮ್ ಹೇಳಿದ್ದು ನಿಮಗೆ ಸ್ಪರ್ಧಾ ವಿಚಿದ್ದ ಸ್ಪಷ್ಟೀಕರಣ ಕೊಡುವಾಗ ಹೇಳಿದ್ದೀನಿ ನಾನು ನಿಮಗೆ ಕೇಶವಾನಂದ ಅವರು ಇಪ್ಪತ್ತೆರಡು ಭಾಷೆದ ಒಂದು ಪೇಜನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಎಲ್ಲ ಎಲ್ಲ ಭಾಷಿಕರಿಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಕೇಶವಾನಂದ್ ಭಾರ ಕೇಶ್ವಾನಂದ್ ಭಾರತಿ ವರ್ಸಸ್ ಕೇರಳ ಸರ್ಕಾರ ಒಂದು ಏನು ಪ್ರಕರಣ ಇದ್ಲಾ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕಂತ ಎಲ್ಲ ಭಾಷೆಗಳಿಗೆ ಏನಪ್ಪಾ ಅಂತಂದ್ರೆ ಇವರು ಒಂದು ಪೇಜನ್ನ ಬಿಡುಗಡೆ ಮಾಡಿದಾರೋ ಅದ್ರ ಕುರಿತು ಈ ಒಂದು ಕ್ವಶನ್ ರೈಸ್ ಸಿಗದೆ ನೋಡ್ರಿ ನೆಕ್ಸ್ಟ್ ಯಾವ ಯೋಜನೆಯ ಅಡಿಯಲ್ಲಿ ಒಂದು ರಾಜ್ಯದ ಸಂಸ್ಥಾಪನಾ ದಿನವನ್ನು ಉಳಿದ ರಾಜ್ಯಗಳಲ್ಲಿಯೂ ಆಚರಿಸುವ ಕೇಂದ್ರ ಸರ್ಕಾರ ಮುಂದಾಗಿತ್ತು ಅಂದ್ರೆ ಒಂದು ಒಂದು ರಾಜ್ಯ ಸಂಸ್ಥಾಪನೆ ದಿನವನ್ನು ಹಮ್ಮಿಕೊಂಡಿರುತ್ತೆ ಅಲ್ಲ ಉಳಿದ ರಾಜ್ಯಗಳು ಕೂಡ ಹಮ್ಮಿಕೊಳ್ಬೇಕಂತ ಒಂದು ಸ್ಕೀಮ್ ಮಾಡದ ಅದ್ರ ಒಂದು ಯೋಜನೆ ತಂದೈತಿ ಅದ್ರ ಹೆಸರು ಏನ್ ಕೊಟ್ಟಾರಪ್ಪ ಅಂತಂದ್ರೆ ಏಕ ಭಾರತ ಶ್ರೇಷ್ಠ ಭಾರತ ಅಂದ್ರೆ ಎಲ್ಲಾರು ಒಂದಂಗ ಏಕ ಭಾರತ ಶ್ರೇಷ್ಠ ಭಾರತ ಒಂದ್ ಹೆಸರು ಕೊಟ್ಟಾರೀ ಇದಕ್ಕೆ ನೆಕ್ಸ್ಟ್ ಇತ್ತೀಚೆಗೆ ಭಾರತ ಮತ್ತು ಚೀನಾ ಗಡಿಯಲ್ಲಿ ಬಿ ಆರ್ ದವರು ಅಂದ್ರೆ ಬಿ ಆರ್ ಒದವರು ಭಾರತದ ಮೊದಲ ಗ್ರಾಮ ಎಂಬ ಫಲಕವನ್ನು ಗ್ರಾಮ ಯಾವ ಗ್ರಾಮಕ್ಕೆ ಹಾಕಿದ್ದಾರೆ ಒಂದು ಬಿ ಆರ್ ದವರ ಒಂದು ಗ್ರಾಮ ಫಲಕ ಹಾಕಿದ್ದಾರೆ ಅದು ಭಾರತದ ಮೊದಲ ಗ್ರಾಮ ಅಂತ ಅಂತಕ್ಕಿದ್ದಾರೆ ಅಲ್ಲಿಂದ ದಂಡಿಂದ ಬರುವಾಗ ಭಾರತದ ಮೊದಲ ಗ್ರಾಮ ಇದು ಇತ್ತೀಚಿನ ಒಂದು ಫಲಕ ಹಾಕಿದರು ಅದು ಯಾವ ರಾಜ್ಯ ಅಂದನ ಮಾಮ ಮಾಮ ಉತ್ತರಾಖಂಡದಾಗೈತ್ರಿ ಮಾಮ ಅಲ್ಲರೇ ಮಾಮ ಅಲ್ಲ ಮಾಮ ಉತ್ತರಾಖಂಡದಾಗ ಐತಿ ಓಕೆ ಆಲ್ ಇಂಡಿಯಾ ರೇಡಿಯೋದ ಹೆಸರು ಏನೊಂದು ಬದಲಾವಣೆ ಮಾಡ್ಯಾರ ಆಲ್ ಇಂಡಿಯಾ ರೇಡಿಯೋ ಒಂದು ಹೆಸರು ಬದಲಾವಣೆ ಮಾಡಿದಾರ ಏನಂತ ಮಾಡಿದಾರ ಪ್ರಸಾರ ಭಾರತಿ ಪ್ರಸಾರ ಭಾರತಿ ಅಂತ ಮಾಡಿದಾರೀ ಮಣಿಪುರದಲ್ಲಿ ಸುದ್ದಿಯಲ್ಲಿದ್ದಂತಹ ಹೋಗೋ ಡೈರೆಕ್ಟ್ ಡೈರೆಕ್ಟ್ ಕ್ವಶನ್ ಆನ್ಸರ್ ಅಷ್ಟೇ ನೋಡ್ಕೋಬೇಕು ನೀವು ಇದು ಏನೋ ಎಂತ ಹೇಳಿದ್ ತೀರ್ ಕರ್ಕೊಂಡು ಕೂತ್ರ ಎಕ್ಸಾಮ್ ಇದ್ದಾಗ ಕ್ವೇಶನ್ ಆನ್ಸರ್ ಬಿದ್ದಾಗ ಒಂದ್ ಸ್ವಲ್ಪ ಕ್ಯೂ ಯಾರ್ಟ್ ಕೇಳಿರ್ಬೇಕಿದೆ ಕ್ವಶನ್ ಓದಿ ಆನ್ಸರ್ ಹೆದ್ದ್ರೆ ಕಡಿಕ್ ಆನ್ಸರ್ ತೆಲಿ ಬಿದ್ರೆ ಗೊತ್ತಾಗ್ಬಿಡ್ತೈತಿ ಈ ಕ್ವಶನ್ ಆನ್ಸರ್ ಅಂತ ಇದ್ ನಿಮ್ಗೆ ಫುಲ್ ಡೆಫ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಕ್ ಟೈಮ್ ಇಲ್ಲಿಗೆ ಹಾ ಇದ್ರ ರಿಲೇಟೆಡ್ ಏನೈತಿ ಅಂತ ಅನ್ನೋದಾ ಹೇಳಕ್ ಟೈಮು ಇಲ್ಲ ನಿಮಗೂ ಕೇಳಕ್ಕೂ ಟೈಮ್ ಇಲ್ಲ ಕ್ವಶನ್ಸ್ ಆನ್ಸರ್ ಬಿತ್ತಂದ್ರೆ ಪೆಟ್ಗೆ ಇದ ಕ್ವಶನ್ ಇದ ಆನ್ಸರ್ ಅನ್ನೋದು ನೀವು ಏನ್ ಏನ್ ಮಾಡ್ತೀರಪ್ಪ ಅಂದ್ರೆ ಕಣ್ಣು ಹೋಗ್ತಿರಿ ಆ ನಿಟ್ಟಿನಾಗ ನಾವು ಒಂದು ತರಗತಿ ಮಾಡೋದನ್ನು ಇದು ಮ್ಯಾರಾಥಾನ್ ತರಗತಿ ಆಗಿರ್ತದೆ ಒಟ್ಟ ಕ್ವಶನ್ ಆನ್ಸರ್ ಎಷ್ಟೇ ಇರ್ತದ್ರು ಬ್ಯಾರೇನೂ ಇರಂಗಿಲ್ಲ ಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವತ್ ಆಲ್ತು ಪಾಲ್ತ ಕ್ವಶನ್ ಇರಂಗಿಲ್ಲ ರೀ ಗಚ್ ಇರ್ತಾವತ್ ಮಣಿಪುರದಲ್ಲಿ ಸುದ್ದಿಯಲ್ಲಿದ್ದಂತಹ ಯಾವ ಸಮುದಾಯದವರು ಮಣಿಪುರದಾಗ ಸುದ್ದಿ ಇತ್ತು ಯಾವ ಸಮುದಾಯದವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದಕ್ಕೆ ಈ ಒಂದು ಸಮುದಾಯನ ಈ ಪರಿಶಿಷ್ಟ ಪಂಗಡಕ್ಕೆ ಎಷ್ಟಿಗೆ ಆ ಸೇರಿಸಿದಕ್ಕೆ ಹಿಂಸಾ ಸ್ವರೂಪದ ಹೋರಾಟವನ್ನ ನಾಗ ಮತ್ತು ಕುಕ್ಕಿ ಜನಾಂಗ ನಡೆಸಿದವು ಯಾವ ಒಂದು ಸಮಿ ಈ ನಾಗ ಅಂಬುದೊಂದು ಜನಾಂಗ ಕುಕ್ಕಿ ಅನ್ನೋದು ಒಂದು ಜನಾಂಗ ಈ ಎರಡು ಜನಾಂಗನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅವಾಗ ಒಂದು ಏನಕೈತಿ ಒಂದು ಸಮುದಾಯಕ್ಕೆ ಸೇರಿಸ್ತಾರೆ ಹಾ ಒಂದು ಸಮುದಾಯಕ್ಕೆ ಸೇರಿಸ್ತಾರೋ ಅವಾಗ ಏನಕೈತಿ ಜಗಳ ಬಿಡ್ತೈತಿ ಹಾಗಾದ್ರೆ ಆ ಸಮುದಾಯ ಯಾವ್ದಂದ್ರ ಇಲ್ಲಿ ಮೃತೇಯಿ ಮೃತೇಯಿ ಸಮುದಾಯಕ್ಕೆ ಶರೀಸ್ ಸಲುವಾಗಿ ಎಲ್ಲ ಜಗಳ ಆಕೈತಿ ನೋಡ್ರಿ ಇಲ್ಲ ಹೌದು ಕೇಳುವಂಥ ಈ ರೋಹಿಂಗ್ಯಾಗಳು ಆ ಮಯನ್ಮಾರ್ದಿಂದ ಬರ್ತಕ್ಕಂತಹ ಇದು ಸಮುದಾಯಗಳು ಮತ್ತು ಬುಡಕಟ್ಟುಗಳು ಇದ್ರ ಬಗ್ಗೆ ಭಾವಿಸಲಿ ಕ್ವಶನ್ ಏನು ಗೊತ್ತಿಲ್ಲ ಬಂದ್ಬಿಡ್ತಾವ್ ನಾವು ನೋಡುದಿಲ್ಲ ಅವನ್ನೆಲ್ಲ ಇತ್ತೀಚೆಗೆ ಯಾವ ವರ್ಷಕ್ಕೆ ಡಿಸೈಲ್ ಚಾಲಿತ ನಾಲ್ಕು ಚಕ್ರ ವಾಹನಗಳನ್ನು ನಿಷೇಧಿಸಲು ತರುಣ್ ಕುಮಾರ್ ನೇತೃತ್ವದ ಸಮಿತಿ ಹಂಗಾರ ತರುಣ್ ಕುಮಾರ್ ನೇತೃತ್ವ ತರುಣ್ ಕಪೂರ್ ನೇತೃತ್ವ ಕುಮಾರ್ ಅಲ್ಲ ಕರುಣ್ ಕಪೂರ್ ನೇತೃತ್ವದ ಒಂದು ಸಮಿತಿ ಬಂದದ ಈ ಸಮಿತಿ ಏನ್ ಹೇಳ್ತತೆ ಅಂತ ಕ್ವಶನ್ ಕೇಳ್ತಾರೆ ಅವಾಗ ನೀವು ಇಲ್ಲಿ ಹೋಗ್ಬೇಕು ನಾಲ್ಕು ಚಕ್ರದ ವಾಹನಗಳನ್ನು ನಿಷೇಧ ಯಾವುದು ಡಿಸೈಲ್ ಚಾಲಿತ ಡಿಸೈಲ್ ಚಾಲಿತ ಹಾ ಹಂಗ ಮಾಡಾಗ ಶಿಫಾರಸು ನೀಡೀತಂದ್ರ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಟೈಮ್ ಎರಡು ಸಾವಿರದ ಮಾಡಿ ಮುಗಿಸ್ಕೋಬೇಕು ಇಲ್ಲ ಅಂದ್ರೆ ಕಷ್ಟ ಕಷ್ಟ ಈಗ ನೋಡ್ರಿ ಎಕ್ಸಾಮ್ ಬರಕ್ ಟೈಮ್ ನಿಮಿಷ ಏನ್ ಮಾಡ್ಬೇಕು ತಿಪ್ಪರಾಗ ಹಾಕಿರ ಹಾಕಿ ಬೇಕು ಒಂದೇ ನಿಮಿಷಕ್ಕೆ ನೀ ಗುಂಡ್ ನೀನು ಗುಂಡ್ ಹಾಕಿ ಅಲ್ಲಿ ಪೇಪರ್ ಡ್ರಾಂಗಿಲ್ಲ ನೀನು ಇರಂಗಿಲ್ಲ ಹೊರಗೆ ಹಾಕಿ ಬಿಡತಾರೆ ಚಂದ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಸುಧಾರಿಸಲು ಧಾಕಿ ಲ್ಯಾಂಡ್ ಧಾಕಿಲಾಂಗ್ ಪೋರ್ಟಲ್ ಧಾಕಿ ಲ್ಯಾಂಡ್ ಪೋರ್ಟ್ ಅನ್ನು ಉದ್ಘಾಟಿಸಿದ ಉದ್ಘಾಟಿಸಲಾಯಿತು ಹಂಗಾರ ಎಲ್ಲಿ ಉದ್ಘಾಟಿಸಲಾಯಿತು ಅಂದ್ರೆ ಮೇಘಾಲಯದ ಜೈಸ್ತಿಯಾ ಜೈಸ್ತಿಯಾದಲ್ರಿ ಮೇಘಾಲಯದ ಜೈಸ್ತಿಯಾ ಹಿಲ್ಸನ್ ದಲ್ಲಿ ಉದ್ಘಾಟಿಸಲಾಯಿತು ನೆಕ್ಸ್ಟ್ ಅವು ಕೆಲವೊಂದಿಷ್ಟು ಹಂಗ ಓದಾಕ್ ಬರ್ಲಂಗಿರ್ತಾವ್ ಏನ್ ಮಾಡಾಕಿಲ್ಲ ಅವ್ನು ಗೊತ್ತಾಗಿ ದೋಸ್ತಿ ಇಲ್ಲಂಗ ದಾಸ್ತಿ ಇಲ್ಲಂಗ ಹಿಂಗೆಲ್ಲ ಇದ್ದಾಗ ಸುಮ್ಮ ಮುಂದೆ ಹೊಡ್ಕೊಂಡು ಹೋಗಿಬಿಡ್ತು ಗಾಡಿ ಸುಮ್ಮ ಕೇಳಬೇಕಷ್ಟು ಕೇಳ್ಬೇಕು ನೋಡ್ಬೇಕು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತಿ ಬಿಡ್ತೈತಿ ಇದೇನ ಇದೇನ ಅನ್ಕೋ ಕೂತ್ರೆ ಮತ್ತೆ ಕೆಲಸ ಆಗಂಗಿಲ್ಲ ಟೈಮ್ ಓಡತೈತಿ ಟೈಮ್ ಹೊಡ್ತಾ ಇರ್ತದೆ ನಾವು ಕೂಡ ಓಡ್ತಾ ಇರಬೇಕು ಈಶಾನ್ಯ ಭಾರತ ಬಾಂಗ್ಲಾದೇಶ ಮಯಾನ್ಮಾರ್ ದೇಶಗಳಲ್ಲಿ ಬೀಸಿದಂತಹ ಚಂಡಮಾರುತ ಮೋಚ ಮೋಚ ಚಂಡಮಾರುತ ಈಶಾನ್ಯ ಭಾರತ ಬಾಂಗ್ಲಾದೇಶ ಮಯನ್ಮಾರ್ ಬಾಂಗ್ಲಾದೇಶದಲ್ಲಿ ಈಶಾನ್ಯ ಭಾರತದಲ್ಲಿ ಒಂದು ಚಂಡಮಾರುತ ಬೀಸೈತಿ ಅದರ ಹೆಸರ ಮೋಚ ನೋಡ್ರಿ ಓಕೆ ರೀ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಆರ್ಟಿಕಲ್ ಟೂ ತರ್ಟಿ ನೈನ್ ಏನನ್ನು ವ್ಯಾಖ್ಯಾನಿಸುತ್ತದೆ ಟೂ ತರ್ಟಿ ನೈನ್ ಎ ಎಂಬ ಒಂದು ಸಂವಿಧಾನದ ವಿಧಿರಿ ಆರ್ಟಿಕಲ್ ಏನನ್ನ ವಾಚ ವ್ಯಾಖ್ಯಾನಿಸ್ತದ ಕೇಳಿದಾರು ದೆಹಲಿಯ ವಿಶೇಷ ಸ್ಥಾನಮಾನ ಮತ್ತು ಆಡಳಿತ ರಚನೆ ಹೆಂಗದ ಅನ್ನೋದನ್ನ ಹೇಳ್ತದ ನೋಡ್ರಿ ದೆಹಲಿಯ ವಿಶೇಷ ಸ್ಥಾನಮಾನ ಮತ್ತು ಆಡಳಿತ ಆಡಳಿತ ರಚನೆ ಬಗ್ಗೆ ಹೇಳ್ತದ ತಮಿಳ್ನಾಡಿನ ಬಂಗಾಳ ಕೊಲ್ಲಿಯಲ್ಲಿ ತಮಿಳುನಾಡಿನ ಬಂಗಾಳ ಕೊಲ್ಲಿಯಲ್ಲಿ ಬಂಗಾಳ ಕೊಲಿ ಅಂದ್ರೆ ಬಹಳ ರಾಜ್ಯಗಳು ಬರ್ತಾವೆ ಅಲ್ಲಿ ತಮಿಳ್ನಾಡುಗೆ ನಾವು ಕನ್ಸಿಡರ್ ಮಾಡ್ಕೋಬೇಕು ಕನ್ಯ ತಮಿಳುನಾಡದಲ್ಲಿ ಉಂಟಾದಂತಹ ಚಂಡಮಾರುತ ಮೋಚ ಚಂಡಮಾರುತ ಹ ಮೋಚ ಚಂಡಮಾರುತ ಇದನ್ನ ಹೆಸರು ನೀಡಿದಂತಹ ದೇಶ ಯಾವುದಪ್ಪ ಅಂದ್ರೆ ಯಮನ್ ದೇಶ ರೀ ಯಮನ್ ಯಮನ್ ದೇಶ ಯಮನ್ ಬಂಡುಕೋರ್ರ ಬಗ್ಗೆ ಊದಿರಲಿಲ್ಲ ಅಹ್ ದೇಶ ನೋಡ್ರಿ ಇದು ಮ್ಯಾರಾಥಾನ್ ರೀ ರೀ ಇದು ಇಲ್ಲಿಗೆ ನಿಲ್ಲ ಹಂಗಿಲ್ಲ ಏನ್ಪಾ ಅಂದ್ರ ಹಂಗ ಹೋಗಿರ್ತಿದ್ ಎಕ್ಸಾಮ್ ಮುಗಿ ತನಕ ಡಿ ಆರ್ ಎಕ್ಸಾಮ್ ಮುಗಿ ತನಕ ಇರ್ತಕ್ಕಂತಹ ಮ್ಯಾರಾಥಾನ್ ಇದಾಗಿರ್ತದ ಸ್ನೇಹಿತರ ಇದು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನದ ಮ್ಯಾರಥಾನ್ ಆಗಿದ್ದು ಇದು ಮುಂಬರ್ತಕ್ಕಂತಹ ಸಿವಿಲ್ ಪೊಲೀಸ್ ಮತ್ತು ಡಿ ಆರ್ ಪೊಲೀಸ್ಗೆ ಬಹಳ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ